नमस्ते सिंचना किचन के स्वागत। इवत्तु बेले हाकि निंबे हण्णिन सारु हेगे माडुवुदु अंत नोडोण। नोडि तुम्बाने डिफरेंट आगि चेन्नागिदे इदु। नोडि इदन्न माडुवदक्के नानु निंबे हण्णन्नु उपयोगिसि माडिरुवुदु। तुम्बाने बेगने नावु इदन्न माडिबिडबहुदु। इदन्न माडुवदक्के नानु तोगरि बेळेयन्नु कुक्कर्नल्लि हाकि कुदिस्ता इरोदु। ನೋಡಿ ಇದು ಮನೆಯಲ್ಲಿ ಇರೋ ಬೇಳೆ, ಹಾಗಾಗಿ ಒಂದು ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಇದೆ. ಈಗ ಇದನ್ನು ಚೆನ್ನಾಗಿ ತೊಳೆದು ನೀರು ಹಾಕಿಬಿಟ್ಟು ಈಗ ಇದನ್ನು ಎರಡು ವಿಜಿಲನ್ನು ಹೊಡೆಸ್ಬೇಕು ನಾವು. ನೋಡಿ ಅಷ್ಟೊತ್ತಿಗೆ ನಮಗೆ ಇದಕ್ಕೆ ಏನು ಬೇಕಂತ ನೋಡೋಣ. ಇದಕ್ಕೆ ಒಂದು ಮೂರು ನಿಂಬೆ ಹಣ್ಣು, ಹಸಿಮೆಣಸಿನ್ಕಾಯಿ ಪೇಸ್ಟು, ಜೀರಿಗೆ, ಧನಿಯಾ ಪುಡಿ, ಸಾಸಿವೆ, ಜೀರಿಗೆ, ಎಣ್ಣೆ, ಇಂಗು, ಒಂದು ಸ್ವಲ್ಪ ಸಕ್ಕರೆ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಕೊತ್ತಂಬರಿ ಮತ್ತು ಒಣಮೆಣಸಿನ್ಕಾಯಿ. ನೋಡಿ ತುಂಬ ಸಿಂಪಲ್ಲಾಗಿ ತುಂಬ ಬೇಗನೆ ನಾವು ಇದನ್ನು ಮಾಡಿಬಿಡ್ಬೋದು. ನೋಡಿ ಈಗ ಬೇಳೆ ಕೂಡ ಚೆನ್ನಾಗಿ ಕುದ್ದಿದೆ. ನೋಡಿ ಇಷ್ಟು ಮೆತ್ತಗಾಗಿದೆ ಇದು. ನೋಡಿ ಇದು ಮನೆಯಲ್ಲಿ ಇರುವ ಬೇಳೆ, ಹಾಗಾಗಿ ಮೇಲ್ಗಡೆ ಒಂದು ಸ್ವಲ್ಪ ಸಿಪ್ಪೆ ಇದೆ. ನೋಡಿ ಈಗ ಇದಕ್ಕೆ ಒಂದು ಹುಟ್ಟಿನಿಂದ ನಾವು ಇದನ್ನು ಈ ಥರ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಬೇಳೆ ಎಲ್ಲವೂ ಚೆನ್ನಾಗಿ ಮೆತ್ತಗಾದರೆ ಸಾರು ಕೂಡ ತುಂಬಾ ಚೆನ್ನಾಗಾಗತ್ತೆ. ನೋಡಿ ಇಷ್ಟಿದ್ದರೆ ಸಾಕು. ಈಗ ಇದಕ್ಕೆ ಒಗ್ಗರಣೆಯನ್ನು ಮಾಡುವುದು ಹೇಗೆ ಅಂತ ನೋಡೋಣ. ಈಗ ನಾನು ಒಂದು ಅರ್ಧ ಬಟ್ಲದಷ್ಟು ಎಣ್ಣೆಯನ್ನು ಹಾಕಿರುವುದು. ಎಣ್ಣೆ ಚೆನ್ನಾಗಿ ಕಾದ ನಂತರ ಅದಕ್ಕೆ ಸಾಸಿವೆ, ಜೀರಿಗೆಯನ್ನು ಹಾಕಿ ಈಗ ಇದಕ್ಕೆ ಒಣಮೆಣಸಿನ್ಕಾಯಿಯನ್ನು ಹಾಕಿ ಒಂದು ಸ್ವಲ್ಪ ಇಂಗು ಒಂದು ಚಿಟಿಕೆಯಷ್ಟು ಹಾಕಿ ಸಾಕು. ಕರಿಬೇವು ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಹಸಿಮೆಣಸಿನ್ಕಾಯಿ ಎಲ್ಲವೂ, ಅರಿಶಿನ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ತಾ ಇರೋದು. ಇದು ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಸಕ್ಕರೆ. ಈಗ ಇದನ್ನು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಯಾವುದೇ ಮಸಾಲೆಯನ್ನು ಹಾಕದೆ ಹಾಗೆ ಸಿಂಪಲ್ಲಾಗಿ ನಾವು ಇದನ್ನು ಮಾಡಿಬಿಡ್ಬೋದು. ತುಂಬ ಬೇಗನೆ ಆಗಿಬಿಡುತ್ತೆ. ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಕುದಿಸಿ ಇಟ್ಟಿರುವ ಬೇಳೆಯನ್ನು ಹಾಕಬೇಕು. ನೋಡಿ ಇವಾಗ ನೀರನ್ನು ನಾವು ನೋಡಿಬಿಟ್ಟು ಹಾಕೋಬೇಕಾಗತ್ತೆ. ನಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಹಾಕಬೇಕು, ನಮಗೆ ಸ್ವಲ್ಪ ತಿಳಿಯಾಗಿ ಬೇಕಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೋಬೇಕು. ನೋಡಿ ಈಗ ಇದನ್ನು ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಒಂದು 5 ರಿಂದ 10 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು. ಒಂದು 5 ನಿಮಿಷನಾದರೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾವು ಇದನ್ನು. ನೋಡಿ ತುಂಬಾ ಚೆನ್ನಾಗಿರುತ್ತದೆ. ನಾವು ನಿಂಬೆ ಹಣ್ಣನ್ನು ಹಾಕಿರುವುದರಿಂದ ಇನ್ನೂ ಚೆನ್ನಾಗಾಗುತ್ತೆ. ನಾವು ನಿಂಬೆ ಹಣ್ಣಿನ ರಸವನ್ನು ಕೊನೆಯಲ್ಲಿ ಹಾಕೋಬೇಕಾಗತ್ತೆ. ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನೋಡಿ ಒಂದು 5 ನಿಮಿಷ ಆದರೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಸಾರು. ಎಷ್ಟು ಕುದಿಯುತ್ತದೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ಅದು. ನೋಡಿ ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕೆಳಗಡೆ ಇರಿಸಿ ನಾವು ನಿಂಬೆ ಹಣ್ಣಿನ ರಸವನ್ನು ಹಾಕಬೇಕಾಗತ್ತೆ. ಈಗ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಜೊತೆಗೆ ನಾವು ಇದನ್ನು ದಿಢೀರಾಗಿ ಮಾಡಿಬಿಡ್ಬೋದು. ಬೇಳೆ ಹಾಕಿ ಮಾಡುವುದರಿಂದ ಇನ್ನೂ ಚೆನ್ನಾಗಿರುತ್ತೆ. ನಾವು ಹಾಗೆ ಕೂಡ ಮಾಡ್ಬೋದು. ನಾನಿಲ್ಲಿ ಬೇಳೆಯನ್ನು ಹಾಕಿ ಮಾಡಿರೋದು, ಹಾಗಾಗಿ ಇನ್ನೂ ಚೆನ್ನಾಗಾಗತ್ತೆ ಅದು. ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.